ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ನಮ್ಮ ಧ್ಯಾನಕ್ಕಾಗಿ ಮತಾಯನ್ನು ಸುವಾರ್ತೆ ಎರಡನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ಓದ್ತೇನೆ ಎರಡನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯದ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯರುಸಲೇಮಿಗೆ ಬಂದು ಯಹುದ್ಯರ ಅರುಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಹತ್ತನೇ ವಚನ ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಕ್ರಿಸ್ತ ಜಯಂತಿ ಬಹುಮಾನಗಳು ಹುಟ್ಟಿದ ಮಕ್ಕಳಿಗೆ ಕೊಡತಕ್ಕದ್ದೇ ಹೊಸದಾಗಿ ಜನಿಸಿದ ಶಿಶುಗಳನ್ನು ಸಂಧಿಸಲಿಕ್ಕೆ ಹೊರಟರೆ ಯಾರು ಬರಿ ಗೈಯಲ್ಲಿ ಹೋಗುವುದಿಲ್ಲ ಎ ನ್ಯೂ ಬಾರ್ನ್ ಚೈಲ್ಡ್ ಈಸ್ ಆಲ್ವೇಸ್ ವಿಸಿಟೆಡ್ ವಿತ್ ಗಿಫ್ಟ್ಸ್ ಒನ್ ಡಸ್ ನಾಟ್ ಗೋ ಟು ಎ ನ್ಯೂ ಬಾರ್ನ್ ಚೈಲ್ಡ್ ವಿತ್ ಎಂಟಿ ಹ್ಯಾಂಡ್ಸ್ ಯೇಸುವಿನ ಜನನದ ಸಮಯದಲ್ಲಿಯೂ ಅನೇಕರು ಶಿಶುವನ್ನು ಕಂಡು ಹರ್ಷಿಸಿ ಬಂದರು ಕುರುಬರು ಬಂದು ಈ ಒಂದು ಮಗವನ್ನು ನೋಡಿ ಆನಂದಪಟ್ಟರು ಅದೇ ಸಮಯದಲ್ಲಿ ಮೇಲನ ಲೋಕದಿಂದ ದೇವದೂತರು ಉತ್ತಮವಾದ ಹಾಡುಗಳನ್ನು ಗಾಯನವನ್ನು ಮಾಡಿದರು ಅನೇಕರಿನ್ನೂ ಬಂದಿರಬಹುದು ಆದರೆ ಇಲ್ಲಿ ದಾಖಲೆ ಇಲ್ಲ ಓದಿದ ವಾಕ್ಯಗಳಲ್ಲಿ ಮೂಡಣ ದೇಶದ ಜೋಯಿಸರು ಸಹ ಬಂದರು ಇತರರು ಒಂದು ವೇಳೆ ಕೊಟ್ಟ ಬಹುಮಾನಗಳನ್ನು ಮತ್ತಾಯನಾಗಲಿ ಬೇರೆ ಯಾವ ಸುವಾರ್ಥಿಕನಾಗಲಿ ದಾಖಲೆ ಮಾಡದಿದ್ದರೂ ಮೂಡಣ ದೇಶದಿಂದ ಬಂದ ಈ ಜೋಯಿಸರು ಕೊಟ್ಟಂಥ ಬಹುಮಾನಗಳು ದಾಖಲೆಯಾಗಿವೆ ಮೊದಲನೆಯ ಬಹುಮಾನ ಯಾವುದಂದರೆ ಚಿನ್ನ ಇದು ಮೊದಲನೆಯ ಕಾಣಿಕೆ ಗೋಲ್ಡ್ ವಾಸ್ ದ ಫಸ್ಟ್ ಗಿಫ್ಟ್ ಆರ್ ಅನ್ ಆಫ್ರಿಂಗ್ ಮೇಡ್ ಫಾರ್ ದ ಕ್ರೈಸ್ಟ್ ಚೈಲ್ಡ್ ಈ ಯಾವ ಸನ್ನಿವೇಶ ಎಂಬುದಾಗಿ ಸ್ವಲ್ಪ ನಾವು ಪರಿಶೀಲನೆ ಮಾಡಬೇಕು ಮೊದಲನೇ ಶತಮಾನದಲ್ಲಿ ಪಾಲಸ್ತೀನ್ ದೇಶದಲ್ಲಿ ಒಂದು ಸಂಪ್ರದಾಯವಿತ್ತು ಈ ಸಂಪ್ರದಾಯವು ಸರಹದ್ದಿನಲ್ಲಿದ್ದಂತ ಇತರ ದೇಶಗಳಲ್ಲಿಯೂ ಸಹ ಇತ್ತು ದರ್ ವಾಸ್ ಎ ಪ್ರಾಕ್ಟಿಸ್ ಇನ್ ದ ಮಿಡ್ಲ್ ಈಸ್ಟ್ and therefore in ಇನ್ ಪ್ಯಾಲೆಸ್ಟೈನ್ ಎ ಸರ್ಟನ್ ಪರ್ಸನ್ ಹೂ ಗೋಸ್ ಟು ವಿಸಿಟ್ ದ ಕಿಂಗ್ ಮಸ್ಟ್ ಫಸ್ಟ್ ಆಫರ್ ಹಿಮ್ ಗೋಲ್ಡ್ ಆ ದಿನಗಳಲ್ಲಿ ಚಿನ್ನ ಅಥವಾ ಬಂಗಾರವಿಲ್ಲದೆ ಈ ಒಂದು ಕಾಣಿಕೆ ಇಲ್ಲದೆ ಯಾರು ರಾಜರನ್ನಾಗಲಿ ಅರಸರನ್ನಾಗಲಿ ಸಂಧಿಸಲು ಹೋಗುತ್ತಿದ್ದಿಲ್ಲ ಆಶ್ಚರ್ಯವೇನೆಂದರೆ ಈ ಜೋಯಿಸರು ಈ ಪಂಡಿತರು ವಿದ್ಯಾವಂತರು ಸಾಧಾರಣ ರೀತಿಯಲ್ಲಿ ಜನಿಸಿದ ಅರಮನೆಯಲ್ಲಿ ಅಲ್ಲ ಒಂದು ಛತ್ರದಲ್ಲಿಯೂ ಸಹ ಅಲ್ಲ ದನಗಳು ಕಟ್ಟುವಂಥ ಒಂದು ಗೋದಲಿಯಲ್ಲಿ ಜನಿಸಿದ ಈ ಸಾಧಾರಣವಾದ ಶಿಶುವಿಗೆ ರಾಜನಿಗೆ ಕೊಡಬೇಕಾದ ಚಿನ್ನ ಬಂಗಾರ ಕಾಣಿಕೆ ಕೊಟ್ಟರು ಈ ಕೂಸಿಗೆ ಚಿನ್ನದ ಕಾಣಿಕೆ ಅರ್ಪಿಸಿದ್ದು ಆಶ್ಚರ್ಯವಲ್ಲವೇ ಇದು ಸಂಪ್ರದಾಯ ಆಗಿನ ಕಾಲದಲ್ಲಿ ವೈ ಆಫರ್ ಗೋಲ್ಡ್ ಟು ಎ ಚೈಲ್ಡ್ ಬೋರ್ನ್ ಇನ್ ಅನ್ ಆರ್ಡಿನರಿ ಮ್ಯಾನರ್ ಇನ್ ಎ ಮೇಂಜರ್ ನಾಟ್ ಇನ್ ಅ ಪ್ಯಾಲೆಸ್ ವೆರಿ ಸ್ಟ್ರೇಂಜ್ ದಟ್ ದೀಸ್ ಲರ್ನಡ್ ಪೀಪಲ್ ಆಫರ್ಡ್ ಗೋಲ್ಡ್ ಇವರ ಚಿನ್ನದ ಕೊಡುಗೆ ಖಂಡಿತ ಆಶ್ಚರ್ಯಕರವಾದದ್ದಾಗಿತ್ತು ಇದರ ಸಾರಾಂಶವೇನು ಇದರ ಅರ್ಥವೇನು ಈ ಪಂಡಿತರು ಮೂಡಣ ದೇಶದಿಂದ ಬಂದಂತಹ ಈ ಜೋಯಿಸರು ಈ ಸಾಧಾರಣವಾದ ಶಿಶುವಿನಲ್ಲಿ ಒಬ್ಬ ಅರಸನನ್ನು ಕಂಡರು ಒಬ್ಬ ರಾಜನನ್ನು ನೋಡಿದರು ಈತನನ್ನು ಸಾಮಾನ್ಯವಾದ ಮಗು ಅಲ್ಲ ಎಂಬುದಾಗಿ ತಿಳುಕೊಂಡು ಒಬ್ಬ ಅರಸನನ್ನಾಗಿ ರಾಜನನ್ನಾಗಿ ಒಪ್ಪಿ ನಂಬಿಕೆಯಿಂದ ಸ್ವೀಕರಿಸಿ ರಾಜನಿಗೆ ತಕ್ಕುದಾದ ಒಂದು ಕಾಣಿಕೆ ಚಿನ್ನ ಕೊಟ್ಟರು ಮೂಡತನದಲ್ಲಿ ಕೊಟ್ಟಂಥ ಕಾಣಿಕೆಯಲ್ಲ ಬದಲಾಗಿ ಬುದ್ಧಿವಂತಿಕೆಯಿಂದ ಆಲೋಚನೆಯಿಂದ ನಂಬಿಕೆಯಿಂದ ಈ ಶಿಶು ಬೆಳೆದು ಒಂದು ದಿವಸ ರಾಜನಾಗುವನು ಎಂಬ ನಿರೀಕ್ಷೆ ಅವರಿಗಿತ್ತು ಯೋಚಿಸಬೇಕಾದ ವಿಷಯವಲ್ಲವೇ ನಿಮ್ಮ ರಾಜ ಯಾರು ಇವತ್ತು ಯಾರು ನಿಮ್ಮ ಅರಸ ನಿಮ್ಮ ಜೀವನವನ್ನು ನಡೆಸುವಂಥ ಚಲಾಯಿಸುವಂಥ ಮಾರ್ಗದರ್ಶನ ಮಾಡುವಂಥವರು ಯಾರು ರಾಜನು ಹುಟ್ಟಿದ್ದಾನೆ ಶಿಶುವಾಗಿ ಜೋಯಿಸರು ಕಂಡುಹಿಡಿದರು ತಕ್ಕಂಥ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡಿದರು ಯೇಸುವನ್ನು ನಿಮ್ಮ ಅರಸನನ್ನಾಗಿ ಮಾಡುವುದೇ ಈ ಕ್ರಿಸ್ತ ಜಯಂತಿಯ ವಿಶೇಷತೆ ಎರಡನೇ ಬಹುಮಾನ ಧೂಪ ದ ಸೆಕೆಂಡ್ ಗಿಫ್ಟ್ ದೆ ಗೇವ್ ಹಿಮ್ ಆರ್ ದ ಸೆಕೆಂಡ್ ಆಫ್ರಿಂಗ್ ದೇ ಗೇವ್ ಹಿಮ್ ವಾಸ್ ಫ್ರಾಂಕಿನ್ಸೆನ್ಸ್ ಧೂಪ ಎನ್ನತಕ್ಕಂಥದ್ದು ಸಾಧಾರಣವಾಗಿ ಯಾಜಕರಿಗೆ ಕೊಡುವಂತ ಒಂದು ಕೊಡುಗೆ ವಿಶ್ವಾಸಿಗಳು ಅಥವಾ ದೇವಾಲಯಕ್ಕೆ ಬಂದಂಥವರು ದೇವರನ್ನು ಆರಾಧಿಸಲಿಕ್ಕೆ ಬಂದಂಥವರು ಪ್ರಥಮತಃ ಯಾಜಕರನ್ನು ಕಂಡರೆ ಅವರಿಗೊಂದು ಕಾಣಿಕೆ ಯಾವುದಂದರೆ ಧೂಪ ಆದರೆ ಯಾಜಕರಿಗೆ ಕೊಡುವಂಥ ಧೂಪ ಎಂಬ ಕಾಣಿಕೆಯನ್ನು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ ಈ ಶಿಶುವಿಗೆ ಕೊಡುವುದು ಏನು ಅರ್ಥ ಅಗತ್ಯವೇನು ಅಂದರೆ ಯಾವ ರೀತಿಯಲ್ಲಿ ಜೋಯಿಸರು ಈ ಶಿಶುವಿನಲ್ಲಿ ಅರಸನನ್ನು ಕಂಡರೋ ಅದೇ ರೀತಿ ಈ ಶಿಶುವಿನಲ್ಲಿ ಶಿಶುವಿನ ಯಾಜಕತ್ವವನ್ನು ಕಂಡರು ದೇ ಸಾ ದ ಪ್ರೀಸ್ಟ್ಹುಡ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ದಿಸ್ ಲಿಟಲ್ ಬೇಬ್ ಯಾಜಕ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಸೇತುವೆ

ಮಧ್ಯಸ್ಥನಿಲ್ಲದೆ ನಾವು ದೇವರ ಬಳಿಗೆ ಹೋಗುವುದಕ್ಕಾಗುವುದಿಲ್ಲ ಇಂಥ ಒಂದು ಯಾಜಕತ್ವದ ಮರ್ಮವನ್ನು ಪಂಡಿತರು ತಿಳೀತಾರೆ ತಿಳ್ಕೊಂಡು ಈ ಶಿಶು ಈ ಕಂದ ಕೇವಲ ಮರಿಯಳ ಯೋಸೆಫನ ಕಂದನಲ್ಲ ಯಾಜಕನಾಗ್ತಾನೆ ಮನುಷ್ಯರಿಗೂ ದೇವರಿಗೂ ನಡುವೆ ಮಧ್ಯಸ್ಥನಾಗಿ ಮನುಷ್ಯರನ್ನು ದೇವರ ಬಳಿಗೆ ತಕ್ಕೊಂಡು ಹೋಗುವವನು ಇಂದು ನಿಮ್ಮ ಸೇತುವೆ ಯಾರು ಯಾರನ್ನು ನೀವು ಆತುಕೊಂಡು ಯಾರನ್ನು ನೀವು ದಾಟಿ ದೇವರ ಬಳಿಗೆ ಹೋಗುತ್ತೀರಿ ಇದು ಕ್ರಿಸ್ತ ಜಯಂತಿಯ ಪ್ರಶ್ನೆ ನಮ್ಮ ಸೇತುವೆ ನಿಮ್ಮ ಸೇತುವೆ ಏಸುವಾಗಿರಲಿ ಮಧ್ಯಸ್ಥನ ಮೂಲಕ ನಾವು ದೇವರ ಬಳಿಗೆ ಹೋಗಬಹುದು ಆಲೋಚಿಸಿ ಚಿನ್ನ ಮೊದಲನೇ ಕಾಣಿಕೆ ಧೂಪ ಎರಡನೇ ಕಾಣಿಕೆ ಮೂರನೇದಾಗಿ ರಕ್ತಬೋಳ ದರ್ಡ್ ಆಫ್ರಿಂಗ್ ದಟ್ ದೀಸ್ ವೈಸ್ ಮೆನ್ ಗೇವ್ ವಾಸ್ ಮರ್ ರಕ್ತಬೋಳ ರಕ್ತಬೋಳ ಅನ್ನುವುದು ಒಂದು ಮರದ ಚಕ್ಕೆ ಇಟ್ ವಾಸ್ ದ ಬಾಕ್ ಆಫ್ ಎ ಪರ್ಟಿಕ್ಯುಲರ್ ಟ್ರೀ ಸಾಂಪ್ರದಾಯಿಕವಾಗಿ ರಕ್ತಬೋಳವನ್ನು ಸತ್ತವರಿಗೆ ಅರ್ಪಿಸುವಂಥದ್ದು ರಕ್ತಬೋಳದಿಂದ ಶವವು ಕೊಳೆಯಬಾರದೆಂದು ಅದರಿಂದ ಒಂದು ಮುಲಾಮು ಅಥವಾ ತೈಲವನ್ನು ತಯಾರು ಮಾಡಿ ಶವಕ್ಕೆ ಹಚ್ಚಿ ಅನೇಕ ದಿವಸಗಳ ಪರ್ಯಂತರ ಕಾಪಾಡುವುದಕ್ಕೆ ಉಪಯೋಗಿಸಲ್ಪಟ್ಟಂಥ ಒಂದು ಮುಲಾಮು ಅಥವಾ ತೈಲ ರಕ್ತಬೋಳ ಮರ್ ವಾಸ್ ಯೂಸ್ಡ್ ಟು ಎಂಬಾಮ್ ದ ಡೆಡ್ ಈ ರಕ್ತಬೋಳವನ್ನು ಈ ಶಿಶುವಿಗೆ ಕೊಟ್ಟಾಗ ಕೆಲವರಿಗೆ ಬೇಸರಿಕೆ ಮಾತ್ರ ಅಲ್ಲ ಬದಲಾಗಿ ಕೋಪ ಸಹ ಬಂದಿರಬಹುದು ಹುಟ್ಟಿದ ಮಗುವಿಗೆ ರಕ್ತಬೋಳ ತಕ್ಕದ್ದಲ್ಲ ಎಂದಿರಬಹುದು ಕೆಲವರು ಆದರೆ ರಕ್ತಬೋಳ ತಂದವರು ಮೂಡರಲ್ಲ ಮೂಡಣ ದೇಶದಿಂದ ಬಂದ ಜ್ಞಾನಿಗಳು ಜೋಯಿಸರು ಪಂಡಿತರು ವಿದ್ಯಾವಂತರು ಯಾರು ಸಾಧಾರಣ ವ್ಯಕ್ತಿಗಳಲ್ಲ ಆತ್ಮೀಕತೆಯಿಂದ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಒಂದು ದಿನ ಈ ಶಿಶುವು ಬೆಳೆದು ಈ ಶಿಶುವು ತನ್ನ ಭೂಯಾತ್ರೆಯನ್ನು ತನ್ನ ಎಲ್ಲ ಉಪದೇಶಗಳನ್ನು ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ಒಂದು ದಿವಸ ಈ ಶಿಶು ಇಡೀ ಮಾನವ ಕೋಟಿಗೋಸ್ಕರ ಅವರ ಪಾಪಗಳ ಪರಿಹಾರಕ್ಕೋಸ್ಕರ ಜನಗಳ ಪ್ರತಿನಿಧಿಯಾಗಿ ತನ್ನ ಜೀವವನ್ನು ಅರ್ಪಿಸ್ತಾನೆ ಆ ಒಂದು ಅರ್ಪಿಸುವ ಯಜ್ಞಕ್ಕೋಸ್ಕರ ಕೊಟ್ಟಂತ ಒಂದು ಕಾಣಿಕೆ ರಕ್ತಬೋಳ ಅವರು ನಂಬಿದ್ದರು ಅವರು ತಮ್ಮ ಆತ್ಮೀಯ ನೇತ್ರಗಳಿಂದ ಕಂಡಿದ್ದರು ರಕ್ಷಕನು ಉದ್ಧಾರಕನು ಜನರು ತಮ್ಮ ಪಾಪಗಳಿಂದ ಅವರನ್ನು ಬಿಡಿಸುವವನೆಂಬ ನಂಬಿಕೆ ಇವರಿಗಿದ್ದ ಕಾರಣ ರಕ್ತಬೋಳವನ್ನು ಅವರು ಅರ್ಪಿಸಿದರು ಈ ಶಿಶು ಹುಟ್ಟಿದ್ದು ಇಂದು ಶಿಶುವಾಗಿಲ್ಲ ಈತನು ತನ್ನ ಪ್ರಾಣವನ್ನು ಕೊಟ್ಟು ಮರಣಿಸಲ್ಪಟ್ಟು ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಪುನರುತ್ಥಿತನಾಗಿ ಎದ್ದು ದಿವಾರೋಹಣವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ ಮತ್ತು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ ಈ ಶಿಶು ಇಂದು ಆತನ ಜನ್ಮವನ್ನು ನಾವು ಆಚರಿಸುತ್ತಿದ್ದೇವೆ ನಿಮ್ಮ ರಕ್ಷಕನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪಂಡಿತರು ರಕ್ತಬೋಳವನ್ನು ಅರ್ಪಿಸಿ ಮುಂದೆ ಆಗತಕ್ಕಂಥದ್ದನ್ನು ಪ್ರವಾದನ ರೂಪದಲ್ಲಿ ಪ್ರದರ್ಶನ ಮಾಡಿದರು ರಕ್ತಬೋಳ ಕ್ರಿಸ್ತ ಜಯಂತಿಯಲ್ಲಿ ಆನಂದವಿದೆ ಹರ್ಷವಿದೆ ಪಂಡಿತರ ಆಚರಣೆಯಲ್ಲಿ ಅರ್ಥವಿದೆ ಪಂಡಿತರ ಕಾಣಿಕೆಯಲ್ಲಿ ಆತನ ಕೆಲಸ ಕಾರ್ಯಗಳ ವಿವರಣೆ ಚಿನ್ನ ದೂಪ ರಕ್ತಬೋಳ ಸಾಧಾರಣ ಕೊಡುಗೆಗಳಲ್ಲ ಯೇಸು ಕ್ರಿಸ್ತನ ಈ ಶಿಶುವಿನ ಮೂರು ಅತ್ಯುತ್ತಮ ಜವಾಬ್ದಾರಿಕೆಗಳನ್ನು ವಿವರಿಸುವ ಕೊಡುಗೆಗಳು ಯೇಸುವೆ ರಾಜ ಯೇಸುವೆ ಅರಸ ಎಂಬುದಾಗಿ ಚಿನ್ನವನ್ನು ಕೊಟ್ಟರು ಏಸುವೆ ರಾಜಕ ಈ ಯಾಜಕನ ಮೂಲಕವೇ ಮನುಷ್ಯರು ದೇವರ ಬಳಿಗೆ ಬರಲಿಕ್ಕಾಗಬಹುದು ಎಂಬ ಆತನ ಮಧ್ಯಸ್ಥಿಕೆಯ ಆತನ ಯಾಜಕತ್ವದ ಗುರುತನ್ನು ತೋರಿಸಲಿಕ್ಕೆ ಧೂಪ ಕೊಟ್ಟರು ಮತ್ತು ಏಸುವೆ ನಮಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ಸಾಯತಕ್ಕಂಥ ರಕ್ಷಕ ಎಂಬುದಾಗಿ ರಕ್ತಬೋಳವನ್ನು ಕೊಟ್ಟರು To outline the threefold ministries of Jesus, this newborn babe, the wise men from the east gave gold to indicate that he is the king and king of kings, frankincense to indicate his priesthood, his high priestly function, myrrh. ಟು ಇಂಡಿಕೇಟ್ ದಟ್ ಹೀ ಇಸ್ ದನ್ ಹೂ ಈಸ್ ಗೊನ್ ಟು ಡೈ ಫಾರ್ ದ ಸಿನ್ಸ್ ಆಫ್ ದ ಪೀಪಲ್ ಈ ರಾಜನ ಬಳಿಗೆ ಬನ್ನಿ ಕ್ರಿಸ್ತ ಜಯಂತಿಯಲ್ಲಿ ಸಂತೋಷ ಸಮಾರಂಭ ಈ ಅರಸನ ಬಳಿಗೆ ಬಂದರೆ ಈ ಯಾಜಕನ ಬಳಿಗೆ ಬನ್ನಿ ಬೇರೆ ಯಾರೂ ನಮ್ಮನ್ನು ದೇವರ ಬಳಿಗೆ ಕರೆದುಕೊಂಡು ಹೋಗುವುದಿಲ್ಲ ನಮ್ಮ ಸುಕೃತ್ಯಗಳಲ್ಲ ನಮ್ಮ ಹಣಕಾಸಲ್ಲ ನಮ್ಮ ತ್ಯಾಗಗಳಲ್ಲ ನಮ್ಮ ಪ್ರಾರ್ಥನೆ ನಮ್ಮ ಭಕ್ತಿ ಭಾವಗಳಲ್ಲ ಯಾಜಕನು ಸೇತುವೆ ಮಧ್ಯಸ್ಥಿಕೆ ಮಾಡತಕ್ಕಂಥವನು ಈತನು ನಮ್ಮನ್ನು ದೇವರ ಬಳಿಗೆ ಸೇರಿಸುವವನು ಈ ರಕ್ಷಕನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ರಕ್ತಬೋಳವನ್ನು ಅರ್ಪಿಸಿದರು ಇವೆಲ್ಲವನ್ನು ಅರ್ಥವಿಸಿ ನಿಮ್ಮ ಜೀವನವು ಬದಲಾವಣೆ ರೂಪಾಂತರ ರಕ್ಷಣೆ ಪಡೆಕೊಳ್ಳಲಿ ಕ್ರಿಸ್ತ ಜಯಂತಿಯ ಸ್ಮಾರಕ ವಿಶೇಷವಾದ ಸಂಭ್ರಮವಾಗಲಿ ಕ್ರಿಸ್ತನು ನಿಮಗೋಸ್ಕರ ಹುಟ್ಟಿದ್ದಾನೆ ಬದುಕಿದ್ದಾನೆ ಉಪದೇಶಿಸಿದ್ದಾನೆ ಕಡೆಗೆ ಮರಣಿಸಿದ್ದಾನೆ ಪುನರುತ್ಥಿತನಾಗಿದ್ದಾನೆ ದಿವಾರೋಹಣನಾಗಿ ಹೋಗಿ ಪುನರಾಗಮನ ಇದೆ ಎಂಬ ನಂಬಿಕೆಯಿಂದ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ವರ್ಣಿಸಲು ಶಕ್ಯವಾದಂಥ ವರವನ್ನು ಕೊಟ್ಟಂಥ ನಮ್ಮ ಪರಮ ತಂದೆಯಾದ ದೇವರೇ ಯೇಸು ಕ್ರಿಸ್ತನಿಗಿಂತ ಆತನು ಹುಟ್ಟಿದ ರೀತಿಗಿಂತ ಆತನು ಮಾಡಿದ ಕೆಲಸ ಕಾರ್ಯಗಳು ಉಪದೇಶಗಳು ಮಹತ್ ಕಾರ್ಯಗಳಿಗಿಂತ ಕಾರ್ಯ ಯಾವುದೂ ಇಲ್ಲವೇ ಇಂದು ನಾವು ಕ್ರಿಸ್ತ ಜಯಂತಿಯಲ್ಲಿ ಉಲ್ಲಾಸ ಪಡುವಾಗ ಆತನು ನಮ್ಮ ಅರಸನೆಂದು ಸ್ವೀಕಾರ ಮಾಡುವ ಭಾಗ್ಯವನ್ನು ದಯಪಾಲಿಸು ಆತನೇ ನಮ್ಮ ಯಾಜಕನೆಂಬ ಸ್ವೀಕಾರ ನಮ್ಮಲ್ಲಿರಲಿ ನಮಗೂ ನಿನಗೂ ಇರತಕ್ಕಂಥ ಸೇತುವೆಯನ್ನು ದಾಟಿಸುವ ಯಾಜಕ ನಮಗೋಸ್ಕರ ಮರಣಿಸಿದಂಥ ಈ ಒಂದು ರಕ್ಷಕನನ್ನು ನಾವು ಪ್ರೀತಿಯಿಂದ ಸ್ವಾಗತ ಮಾಡುತ್ತೇವೆ ನಮ್ಮ ಜೀವನವನ್ನು ನೀನು ರೂಪಾಂತರಪಡಿಸಿ ಈ ಕ್ರಿಸ್ತ ಜಯಂತಿಯಲ್ಲಿ ಮುಂಬರುವ ವರ್ಷದಲ್ಲಿ ನಿನಗೋಸ್ಕರ ನಾವು ಸಾಕ್ಷಿಗಳಾಗಿರುವಂತೆ ನಮ್ಮನ್ನು ನೀನು ಸ್ವೀಕಾರ ಮಾಡಬೇಕೆಂದು ಗೋದಲೆಯಲ್ಲಿ ಜನಿಸಿದ ಈ ಪ್ರಭುವಾದ ರಕ್ಷಕನ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ ಆಮೇನ್